ಆತ್ಮೀಯ ವಿದ್ಯಾರ್ಥಿಗಳೇ ಸೆಷನ್ 3 ನಲ್ಲಿ ನಾವು ಎಕ್ಸ್‌ಪ್ರೆಷನ್ ಫಾರ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಮೆಟಲ್ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ನಾವು ಹೇಗೆ ಈಕ್ವೇಷನ್ ಅನ್ನು ಡಿರೈವ್ ಮಾಡಬಹುದು ಫಾರ್ ಥರ್ಮಲ್ ಕಂಡಕ್ಟಿವಿಟಿ ಬೇಸ್ಡ್ ಆನ್ ಕ್ಲಾಸಿಕಲ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸ್ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ದಟ್ ಈಸ್ ಅ ಎಕ್ಸ್‌ಪ್ರೆಷನ್ ಫಾರ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಎ ಮೆಟಲ್ ಹಾಗಾದರೆ ನಾವು ಹೇಗೆ ಥರ್ಮಲ್ ಕಂಡಕ್ಟಿವಿಟಿನ ಡಿಫೈನ್ ಮಾಡಬಹುದು ನಾವು ಇಕ್ವೇಷನ್ ಅನ್ನು ಡಿರೈವ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಡೆಫಿನೇಷನ್ ಅನ್ನು ನೋಡೋಣ ಕೆ ದಟ್ ಈಸ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಎ ಮೆಟಲ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಬೈ ದ ಲೆಟರ್ ಕೆ ಕ್ಯಾಪಿಟಲ್ ಲೆಟರ್ ಕೆ ರೆಪ್ರೆಸೆಂಟ್ಸ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಎ ಮೆಟಲ್ ದೆನ್ ದ ಅಮೌಂಟ್ ಆಫ್ ಹೀಟ್ ಆರ್ ದ ಕ್ವಾಂಟಿಟಿ ಆಫ್ ಹೀಟ್ ಕಂಡಕ್ಟೆಡ್ ಥ್ರೂ ಎ ಮೆಟಲ್ ಇನ್ ಯುನಿಟ್ ಟೈಮ್ ಇನ್ ಯುನಿಟ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆ್ಯಂಡ್ maintaining at unit temperature gradient and the metal is maintained at unit temperature gradient and the temperature difference of dt by dx adu constant irbeku andre unit temperature gradient aa condition alli quantity of heat is to flow agutte that amount of heat is nothing but thermal conductivity agirutte metal do hagadre Thermal conductivity of a metal is defined as the amount of heat conducted in unit time, in unit area of cross section of a material, and which is maintained at unit temperature gradient. Hagadre Q amount of heat, quantity of heat, and dT by dx temperature gradient, variation of temperature with respect to distance ishtana tilisutte. ಅಥವಾ ಈಕ್ವೇಷನಲ್ಲಿರೋ ಟರ್ಮ್ಸು ಸೊ ಕೆ ಈಸ್ ಈಕ್ವಲ್ ಟು ಮೈನಸ್ ಕ್ಯೂ ಡಿವೈಡೆಡ್ ಬೈ ಡಿ ಟಿ ಬೈ ಡಿ ಎಕ್ಸ್ ದಿಸ್ ಈಕ್ವೇಷನ್ ರೆಪ್ರೆಸೆಂಟ್ಸ್ ಥರ್ಮಲ್ ಕಂಡಕ್ಟಿವಿಟಿ ಜನರಲ್ ಈಕ್ವೇಷನ್ ಹಾಗಾದರೆ ಪರ್ಟಿಕ್ಯುಲರ್ ಆಗಿ ಫಾರ್ ಮೆಟಲ್ಸ್ ಬೇಸ್ಡ್ ಆನ್ ಕ್ಲಾಸಿಕಲ್ ಫ್ರೀ ಎಲೆಕ್ಟ್ರಾನ್ ಥಿಯರಿ ಆಫ್ ಮೆಟಲ್ಸ್ ಹೇಗೆ ಡಿರೈವ್ ಮಾಡಬಹುದು ಅನ್ನೋದನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡೋಣ ಇನ್ ಆರ್ಡರ್ ಟು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ thermal conductivity of a metal let us consider a metal rod nodi one metal rod anna consider madana this is nothing but a metal rod then one end of this rod is heated with a heater heater anna use madkondo now heat madana then heat through the metal rod will flows from the region of higher temperature to the region of lower temperature so that uniform distribution agavargu temperature heat flow aagtane irutte hagadre amount of heat estu flow aagtide per unit area per unit time per unit temperature gradient ashtana calculate madidre nimge thermal conductivity equation barutte adu heg madidare now consider madidvi ಒಂದು ಮೆಟಲ್ ರಾಡನ್ನು ದೆನ್ ಒನ್ ಎಂಡ್ ಆಫ್ ರಾಡನ್ನು ಹೀಟ್ ಮಾಡ್ತಾ ಇದ್ದೀವಿ ದೆನ್ ಇಟ್ ಈಸ್ ಕನ್ಸಿಡರ್ ಎ ರೀಜನ್ ಆರ್ ಎ ಪಾರ್ಟ್ ದಟ್ ಈಸ್ ಎ ಕ್ರಾಸ್ ಸೆಕ್ಷನಲ್ ಪಾರ್ಟ್ ಅಟ್ ಎ ಇದೊಂದು ಪಾರ್ಟನ್ನು ಕನ್ಸಿಡರ್ ಮಾಡಿ ಪಾಯಿಂಟ್ ಎನಲ್ಲಿ ಹಾಗೆ ಪಾಯಿಂಟ್ ಬಿ ಅನ್ನೋದು ಈ ರೀಜನಲ್ಲಿ ಕೂಡ ಪಾರ್ಟಲ್ಲಿ ಒಂದು ಕನ್ಸಿಡರ್ ಮಾಡೋಣ ಹಾಗಾದರೆ ಈ ರೀಜನಲ್ಲಿ ಅಥವಾ ಈ ಪಾರ್ಟಲ್ಲಿ ಟೆಂಪರೇಚರ್ ಎಷ್ಟಿದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ ಟಿ ದೆನ್ ನೆಕ್ಸ್ಟ್ ಪಾಯಿಂಟ್ ಬಿ ನಲ್ಲಿ ಟಿ ಮೈನಸ್ ಟಿ ಟಿ ಡಿಫ್ರೆನ್ಸ್ ಆಫ್ ಡಿ ಟಿ ಇದೆ ಇವೆರಡರ ನಡುವೆ ಟೆಂಪರೇಚರ್ ದೆನ್ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟೂ ಈಸ್ ಲ್ಯಾಂಬ್ಡಾ ದಟ್ ಈಸ್ ಮೀನ್ ಫ್ರೀ ಪಾತ್ ಅಷ್ಟೇ ಅಸ್ಯೂಮ್ ಮಾಡ್ಕೋಬೇಕು ಮೀನ್ ಫ್ರೀ ಪಾತ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಕಾನ್ಸಿಕ್ಯೂಟಿವ್ ಕೊಲಿಷನ್ ಈಸ್ ನೋನ್ ಆಸ್ ಮೀನ್ ಫ್ರೀ ಪಾತ್ ಅಂದರೆ ಫ್ರೀ ಎಲೆಕ್ಟ್ರಾನ್ಸು ಮೂವ್ ಆಗೋವಾಗ ಅಮೌಂಟ್ ಆಫ್ ಹೀಟ್ ಎನರ್ಜಿನ ಕ್ಯಾರಿ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಮೂವ್ ಆಗುತ್ತೆ ಅಂದ್ಕೊಳ್ಳಿ ಫ್ರಮ್ ಎ ಟು ಬಿ ದೆ ವಿಲ್ ನಾಟ್ ಅಂಡರ್ಗೋ ಎನಿ ಕೊಲಿಷನ್ ಅಂದರೆ ಕೊಲಿಷನ್ ಆಗೋಷ್ಟರೊಳಗೆ ಅದು ಇನ್ನೊಂದು ಇಲ್ಲಿಗೆ ಪಾಯಿಂಟಿಗೆ ಬಂದಿರಬೇಕು ಅಂದರೆ ಇದು ಪಾಯಿಂಟ್ ಎಯಿಂದ ಪಾಯಿಂಟಿಗೆ ಬಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಕೊಲಿಷನ್ ಆಗಿರೋದಿಲ್ಲ ಯಾವುದೇ ಕೊಲಿಷನ್ ಆ ಡಿಸ್ಟೆನ್ಸನ್ನು ನಾವು ಮೀನ್ ಫ್ರೀ ಪಾತ್ ಅಷ್ಟರ ಸಪರೇಷನ್ ಡಿಸ್ಟೆನ್ಸಲ್ಲಿ ನಾವು ಪಾಯಿಂಟ್ಸನ್ನು ಕನ್ಸಿಡರ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ ದೆನ್
ಪಾಯಿಂಟ್ ಎ ಇಂದ ಪಾಯಿಂಟ್ ಬಿಗೆ ಎಷ್ಟು ಫ್ಲೋ ಆಗುತ್ತೆ ಅಮೌಂಟ್ ಆಫ್ ಹೀಟ್ ಅಂತ ಅದನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ದೆನ್ ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಈಸ್ ಇನ್ ಟರ್ನ್ ರಿಲೇಟೆಡ್ ಟು ಟೆಂಪರೇಚರ್ ಹಾಗಾಗಿ ಪಾಯಿಂಟ್ ಎನಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ ಅಂತ ನೋಡೋಣ ಆಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3/2 ಕೆ ಟಿ ಸಿನ್ಸ್ ಟೆಂಪರೇಚರ್ ಟಿ ಇರೋದ್ರಿಂದ ಅಲ್ಲಿ ಕೈನೆಟಿಕ್ ಎನರ್ಜಿ 3/2 ಕೆ ಟಿ ಇರುತ್ತೆ ಹಿಯರ್ ಕೆ ನಿಮಗೆಲ್ಲ ಗೊತ್ತಿದೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ವ್ಯಾಲ್ಯೂ ದೆನ್ ಟಿ ಆಬ್ಸಲ್ಯೂಟ್ ಟೆಂಪರೇಚರ್ ಟಿ ಈ ರೀಜನಲ್ಲಿ ದೆನ್ ಸಿಮಿಲರ್ಲಿ ಇಟ್ ದ ಪಾಯಿಂಟ್ ಬಿನಲ್ಲಿ ಕೈನೆಟಿಕ್ ಎನರ್ಜಿ ಎಷ್ಟಿರುತ್ತೆ ಅದು ಕೂಡ 3/2 ಕೆ ಟಿ ಮೈನಸ್ ಡಿ ಟಿ ಆಗಿರುತ್ತೆ ಅಂದರೆ ಅದರ ಟೆಂಪರೇಚರ್ನ ನಾವು ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ ನೋಡಿ ಇಲ್ಲಿದೆ ಆಫ್ ಎಮ್ ವಿ ಸ್ಕ್ವೇರ್ ಇಸ್ ಈಕ್ವಲ್ ಟು 3/2 ಕೆ ಟಿ ಮೈನಸ್ ಡಿ ಟಿ ಹಾಗಾದರೆ ಪಾಯಿಂಟ್ ಎನಲ್ಲಿ ಎಷ್ಟು ಕೈನೆಟಿಕ್ ಎನರ್ಜಿ ಇತ್ತು ಪಾಯಿಂಟ್ ಬಿನಲ್ಲಿ ಎಷ್ಟು ಕೈನೆಟಿಕ್ ಎನರ್ಜಿ ಇತ್ತು ಅವೆರಡು ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ ನೆಟ್ ಅಮೌಂಟ್ ಆಫ್ ಕೈನೆಟಿಕ್ ಎನರ್ಜಿ ಸಿಗುತ್ತೆ ಎಷ್ಟು ಟ್ರಾನ್ಸ್ಫರ್ ಆಯಿತು ಈ ರೀಜನ್ನಲ್ಲಿ ಅಂತ ಸೊ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ದ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 3/2 ಕೆ ಡಿ ಟಿ ಆಗಿರುತ್ತೆ ಹಾಗಾದರೆ ದ ಅಮೌಂಟ್ ಆಫ್ ಎನರ್ಜಿ ಕ್ಯಾರಿಡ್ ಔಟ್ ಬೈ ದ ಎಲೆಕ್ಟ್ರಾನ್ ಫ್ರಮ್ ಎ ಟು ಬಿ ಈಸ್ ಈಕ್ವಲ್ ಟು 3/2 ಕೆ ಡಿ ಟಿ ಆಗಿರುತ್ತೆ ಹಾಗಾದರೆ ಎಷ್ಟು ಅಮೌಂಟ್ ಆಫ್ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಫ್ರಮ್ ಎ ಟು ಬಿ ಅದನ್ನು ಒಂದು ಈಕ್ವೇಶನ್ ಇಂದ ಕೊಟ್ಟಿದ್ದಾರೆ ನೋಡಿ 1/6 ಎನ್ ಇಂಟು ವಿ ಅಂತ ಸೊ ಯಾಕೆ ಇದು 1/6 ಎನ್ ವಿ ಆಗುತ್ತೆ ಜನರಲ್ಲಾಗಿ ಎಷ್ಟು ನಮ್ಮ ಕಾನ್ಸಂಟ್ರೇಷನ್ ಎಷ್ಟಿದೆ ಎಲೆಕ್ಟ್ರಾನ್ದು ಅಸ್ಯೂ ಮಾಡ್ಕೊಳ್ಬೋದು ನಾವು ಪರ್ ಯೂನಿಟ್ ವಾಲ್ಯೂಮ್ ಎನ್ ಇದೆ ಅಂತ ತಿಳ್ಕೊಳ್ಳಿ ಅಂದರೆ ಇನ್ ಜನರಲ್ ಇನ್ ಎನಿ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್ 1/6 ಆಫ್ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಅಂತ ಅಂದರೆ ನೀವು ಒಂದು ಕ್ಯೂಬನ್ನು ಇಮ್ಯಾಜಿನ್ ಮಾಡಿಕೊಂಡ್ರೆ ಎಷ್ಟು ಡೈರೆಕ್ಷನ್ಸನ್ನು ಯೂಶಲಿ ತೊಗೊಳ್ಬೋದು ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್ ಅಂತ ತೊಗೊಳ್ಳಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಟಾಪ್ ಆ್ಯಂಡ್ ಬಾಟಮ್ ಅಷ್ಟು ಡೈರೆಕ್ಷನಲ್ಲಿ ಜನರಲ್ಲಾಗಿ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸನ್ನು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ 1/6 ಆಫ್ ಟೋಟಲ್ ನಂಬರ್ ಅಂದರೆ 6 ಡೈರೆಕ್ಷನ್ ಆಯಿತು 6 ಡೈರೆಕ್ಷನಲ್ಲಿ ಆವರೇಜ್ ಆಗಿ 1/6 ಆಫ್ ಟೋಟಲ್ ನಂಬರ್ ಆಫ್ ಫ್ರೀ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ ಅಂತ ತೊಗೊಂಡ್ಬಿಟ್ಟು ಅವ್ರು ಹೇಳಿದ್ದಾರೆ ಇನ್ ಜನರಲ್ ಇನ್ ಎನ್ ಆವರೇಜ್ 1/6 ಆಫ್ ಎನ್ ಇಂಟು ವಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಇನ್ ಒನ್ ಪರ್ಟಿಕ್ಯುಲರ್ ಡೈರೆಕ್ಷನ್ ದಟ್ ಈಸ್ ಫ್ರಮ್ ಎ ಟು ಬಿ ಹಾಗಾದರೆ ಟೋಟಲ್ ಅಮೌಂಟ್ ಆಫ್ ಎನರ್ಜಿ ವಿಚ್ ಈಸ್ ಕ್ಯಾರಿಡ್ ಫ್ರಮ್ ಎ ಟು ಬಿ ಈಸ್ ಈಕ್ವಲ್ ಟು ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್ ದಟ್ ಈಸ್ ಈಕ್ವಲ್ ಟು 1/6 ಎನ್ ವಿ ಇಂಟು 3/2 ಕೆ ಟಿ ಟೋಟಲ್ ಎನರ್ಜಿ ಬರುತ್ತೆ ದೆನ್ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 1/4 ಎನ್ ವಿ ಕೆ ಡಿ ಟಿ ಆಯಿತು ದೆನ್ ಹಾಗಾದರೆ ಇಲ್ಲಿ ಎನರ್ಜಿ ಫ್ರಮ್ ಬಿ ಟು ಎ ಎಷ್ಟಿದೆ ಸೊ ಫ್ರಮ್ ಎ ಟು ಬಿ ಅಷ್ಟು ಕ್ಯಾರಿ ಆಗ್ತಿದೆ ಅಂತಂದರೆ ಅದೇ ಥರ ಫ್ರಮ್ ಬಿ ಟು ಎ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಕ್ಯಾರಿ ಆಯಿತು ಅಂತ ಇನ್ ನೆಗೆಟಿವ್ ಸೈನಲ್ಲಿ ಇನ್ ಆಪೋಸಿಟ್ ಡೈರೆಕ್ಷನ್ 1/4 ಎನ್ ವಿ ಕೆ ಡಿ ಟಿ ಅದನ್ನೇ ರೆಪ್ರೆಸೆಂಟ್ ಮಾಡಿದ್ದಾರೆ ಸೊ ಹಾಗಾದರೆ ನೆಕ್ಸ್ಟ್ ಪಾಯಿಂಟ್ ದ ನೆಟ್ ಅಮೌಂಟ್ ಆಫ್ ಹೀಟ್ ಎನರ್ಜಿ ಟ್ರಾನ್ಸ್ಫರ್ ಫ್ರಮ್ ಎ ಟು ಬಿ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್ ಅದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ನೋಡಿ ನೆಟ್ ಅಮೌಂಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಅಂದರೆ ಅಮೌಂಟ್ ಆಫ್ ಕ್ವಾಂಟಿಟಿ ಆಫ್ ಹೀಟ್ ಫ್ಲೋಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಅವೆರಡರ ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರು ದೆನ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 1/2 ಎನ್ ವಿ ಕೆ ಡಿ ಟಿ ಆಗುತ್ತೆ ದಟ್ ಅಮೌಂಟ್ ಆಫ್ ಹೀಟ್ ದಟ್ ಈಸ್ ಕ್ವಾಂಟಿಟಿ ಆಫ್ ಹೀಟ್ ಫ್ಲೋಸ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್ ಈಸ್ ಈಕ್ವಲ್ ಟು 1/2 ಎನ್ ವಿ ಕೆ ಡಿ ಟಿ ಆಗಿರುತ್ತೆ ದಟ್ ಈಸ್ ಇನ್ ಟರ್ನ್ ಈಕ್ವಲ್ ಟು ಥರ್ಮಲ್ ಕಂಡಕ್ಟಿವಿಟಿ ಆರ್ ಬೈ ದ ಡೆಫಿನೇಷನ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ದಟ್ ಈಸ್ ಈಕ್ವಲ್ ಟು ಕೆ ಡಿ ಟಿ ಬೈ ಡಿ ಎಕ್ಸ್ ಹಾಗಾದರೆ ಡಿ ಎಕ್ಸನ್ನು ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪಾಯಿಂಟ್ಸ್ ಫ್ರಮ್ ಎ ಟು ಬಿ ಲ್ಯಾಂಬ್ಡಾ ಮೀನ್ ಫ್ರೀ ಪಾತ್ ಅಂತ ತೊಗೊಂಡಿದ್ದಾರೆ ಕೆ ಇಂಟು ಡಿ ಟಿ ಬೈ ಡಿ ಎಕ್ಸ್ ಡಿ ಎಕ್ಸ್ ಜಾಗದಲ್ಲಿ ಲ್ಯಾಂಬ್ಡಾನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ದೆನ್ ಈಕ್ವೇಟ್ ಮಾಡಿ ಎರಡು ಈಕ್ವೇಷನ್ ಕೆ ಡಿ ಟಿ ಬೈ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಆಫ್ ಎನ್ ವಿ ಕೆ ಡಿ ಟಿ ದೆನ್ ಎರಡೂ ಕಡೆ ಇದು ಆ್ಯಕ್ಚುಲಿ ಸ್ಮಾಲ್ ಲೆಟರ್ ಇರಬೇಕಾಗಿತ್ತು ಡಿ ಟಿ ಸೊ ಕ್ಯಾನ್ಸಲ್ ಮಾಡಿ ದೆನ್ ಕೆ ಈಸ್ ಈಕ್ವಲ್ ಟು 1/2 ಎನ್ ವಿ ಕೆ ಲ್ಯಾಂಬ್ಡಾ ಆಗುತ್ತೆ ದೆನ್ ವಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಟೌ ಇದು ಕೂಡ
ಹಿಂದೆ ನೀವು ತಿಳ್ಕೊಂಡಿದ್ದೀರ ವಿ ಆವರೇಜ್ ವೆಲಾಸಿಟಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ ಟೌ ರಿಲ್ಯಾಕ್ಸೇಷನ್ ಟೈಮ್ ಅಂತ. ಸೊ ವಿ ಇಂಟು ಟೌ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ, ದೆನ್ ವಿ ಇಂಟು ಟೌಗೆ ಇಲ್ಲಿ ವಿ ಇಂಟು ಲ್ಯಾಂಬ್ಡಾಗೆ ಟೌ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿದ್ದಾರೆ ನೋಡಿ, ಟೌ ಇಂಟು ವಿ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ, ಲ್ಯಾಂಬ್ಡಾಗೆ ದೆನ್ ವಿ ಸ್ಕ್ವೇರ್ ಆಗುತ್ತೆ, ವಿ ಟೌ ಇಲ್ಲಿ ಒಂದು ಆ್ಯಡ್ ಆಗುತ್ತೆ. ದೆನ್ ಫೈನಲ್ ಈಕ್ವೇಷನ್ ಕೆ ಇಸ್ ಈಕ್ವಲ್ ಟು 1/2 ಎನ್ ವಿ ಸ್ಕ್ವೇರ್ ಇಂಟು ಕೆ ಟೌ. ದಿಸ್ ಈಸ್ ನಥಿಂಗ್ ಬಟ್ ಎಕ್ಸ್ಪ್ರೆಷನ್ ಫಾರ್ ಥರ್ಮಲ್ ಕಂಡಕ್ಟಿವಿಟಿ ಆಫ್ ಎ ಮೆಟಲ್. ಇದು ನಮಗೆ ಈಕ್ವೇಷನನ್ನು ಫೈನಲ್ ಈಕ್ವೇಷನ್, ಕ್ವಾಂಟಿಟಿ ಆಫ್ ಹೀಟ್ ಎಷ್ಟು ಫ್ಲೋ ಆಯಿತು ಅನ್ನೋದನ್ನು ತಿಳಿಸ್ ಕ್ಯಾಲ್ಕುಲೇಟ್ ಮಾಡ್ತಾ ನಾವು ಕೆಗೆ ಈಕ್ವೇಷನನ್ನು ಬರಿತೀವಿ. ಹಿಯರ್ ಎನ್ ಎಲೆಕ್ಟ್ರಾನ್ ಕಾನ್ಸಂಟ್ರೇಷನ್ ಸ್ಮಾಲ್ ಲೆಟರ್ ಎನ್, ದೆನ್ ವಿ ಆವರೇಜ್ ವೆಲಾಸಿಟಿ, ಕೆ ಬೋಲ್ಟ್ಜ್ಮನ್ ಕಾನ್ಸ್ಟೆಂಟ್ ಅಂಡ್ ಟೌ ಇಸ್ ದ ರಿಲ್ಯಾಕ್ಸೇಷನ್ ಟೈಮ್. ದಟ್ ಈಸ್ ಟೈಮ್ ಟೇಕನ್ ಬೈ ದ ಎಲೆಕ್ಟ್ರಾನ್ ಟು ಟ್ರಾವೆಲ್ ಫ್ರೀ ಪಾತ್ ಆರ್ ಲ್ಯಾಂಬ್ಡಾ. ಏನು ಮತ್ತೆ ಇನ್ನೊಂದ್ಸರಿ ನಾನು ರೆಫರೆನ್ಸ್ ಬುಕ್ಕನ್ನು ನಿಮಗೆ ಹೇಳ್ತಾ ಇದ್ದೀನಿ, ಇದಷ್ಟೇ ರೆಫರೆನ್ಸ್ ಬುಕ್ಸು, ನೀವು ರೆಫರ್ ಮಾಡ್ಬೋದು ಇವುಗಳನ್ನು. ಥ್ಯಾಂಕ್ ಯು.